ಏನಾಯಿತು? ಗೊತ್ತಿಲ್ಲ, ತುಂಬಾ ಆತಂಕವಾಗುತ್ತಿದೆ. ಅಮ್ಮ ಅಪಾಯದಲ್ಲಿದ್ದಾಗ ನನಗೆ ಹೀಗಾಗುತ್ತದೆ. ನನಗೆ ಗೊತ್ತಿದೆ ಅಶೋಕ, ಕೆಲವು ದಿನದಿಂದ ನೀನು ತುಂಬಾ ಕಷ್ಟಪಟ್ಟಿರುವೆ. ಅಲ್ಲದೆ ಸಮ್ರಾಟ ಬಿಂದುಸಾರರು ನಿನ್ನ ಮೇಲೆ ಕೋಪಗೊಂಡಿದ್ದಾರೆ. ಆದರೆ ಈಗ ನೋಡು, ನೀನು ಅವರ ಮಾತು ನಡೆಸಿಕೊಟ್ಟೆ ಮತ್ತು ಈ ಸಲವೂ ಸೈನಿಕರಿಗೆ ಹಾನಿ ಮಾಡದೆ ನೀನು ಈ ಯುದ್ಧ ಗೆದ್ದು ಬಿಟ್ಟೆ. ಸಮ್ರಾಟರಿಗೆ ಈ ವಿಷಯ ತಿಳಿದಾಗ ಎಷ್ಟು ಹೆಮ್ಮೆ ಪಡಬಹುದು. ನೀನು ಅಸಾಧ್ಯವನ್ನು ಸಾಧ್ಯ ಮಾಡಿದೆ ಅಶೋಕ. ಈ ಸಾಧನೆ ಎಲ್ಲರ ಮೇಲೂ ಪ್ರಭಾವ ಬೀರುತ್ತದೆ, ನಿನ್ನ ತಂದೆಯ ಮೇಲೂ. ಸಮ್ರಾಟ, 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 ಗ್ರೀಕ್ ಸೈನ್ಯ ಒಳನುಗ್ಗಿ ಅರಮನೆಯ ಬಾಗಿಲು ದಾಟಿ ಬಂದಿದೆ. ಗ್ರೀಕ್ ಸೈನ್ಯ? ಹೌದು, ನಾನು ಕಣ್ಣಾರೆ ಕಂಡೆ. ಹಾಗಾದರೆ ನಿಕೇಟರ್ ಹೋಳಿಯ ನೆವದಲ್ಲಿ ಬಂದು ನಮ್ಮ ಕಣ್ಣಿಗೆ ಮಣ್ಣೆರಚಿದ್ದಾನೆ. ಈ ಎಲ್ಲಾ ಯೋಜನೆ ನಮ್ಮ ಮೇಲೆ ದಾಳಿ ಮಾಡಲಕ್ಕಾಗಿಯೇ. ಇಂದು ಅವರಲ್ಲಿ ಯಾರೊಬ್ಬರು ಜೀವಂತ ಉಳಿಯಲಾರರು. ನನಗಾಗಿ ಏನು ಆದೇಶವಿದೆ? ಮಹಾಮಂತ್ರಿ ಕಲ್ಲಟಕನಿಗೆ ಸೂಚನೆ ಕೊಡು, ಎಲ್ಲಾ ರಾಣಿಯರು ಮತ್ತು ಸಿಯಾಮಕ್ ಸುಶೀಮರನ್ನು ಸುರಕ್ಷಾ ಕೋಣೆಗೆ ಕರೆದೊಯ್ಯಿ. ಮಹಾಮಂತ್ರಿ ಕಲ್ಲಟಕ, ಗ್ರೀಕ್ ಸೈನ್ಯ ದಾಳಿ ಮಾಡಿದೆ. ಸಾಮ್ರಾಟರಿಗೆ ನಿಮ್ಮ ಅಗತ್ಯವಿದೆ, ಅವರಿಗೆ ಸಹಾಯ ಮಾಡಿ. ಇದೇನು ಹೇಳುತ್ತಿದ್ದೀರಿ ರಾಣಿ ಧರ್ಮ? ಗ್ರೀಕರು ದಾಳಿ ಮಾಡಿದ್ದಾರಾ? ಹೌದು ಮಹಾಮಂತ್ರಿ, ಹಿತ್ತಲ ಬಾಗಿಲಿನಿಂದ ಸಾಮ್ರಾಟ, ಸಾಮ್ರಾಟ ಒಬ್ಬರೇ ಅವರ ಜೊತೆ ಕಾದಾಡುತ್ತಿದ್ದಾರೆ. ನಮ್ಮ ಜೊತೆ? ಇಷ್ಟು ದೊಡ್ಡ ಮೋಸ! ಇಲ್ಲಿ ಇಷ್ಟು ದೊಡ್ಡ ಆಪತ್ತು ಬಂದಿದೆ, ಅಶೋಕ ಎಲ್ಲಿದ್ದಾನೋ ತಿಳಿಯುತ್ತಿಲ್ಲ. ಎಷ್ಟು ಸಾಹಸಿಯೋ ಅಷ್ಟೇ ವಿನಯವಂತ. ಇವನನ್ನು ಮದುವೆಯಾಗುವವಳು ನಿಜಕ್ಕೂ ಅದೃಷ್ಟ ಮಾಡಿರುತ್ತಾಳೆ. ಹಾಗಾದರೆ ನಿನ್ನ ಮಗಳು ಚಾರುವಕ್ಕೆ ತನ್ನ ಮನದಾಸೆ ನಿನಗೆ ಹೇಳಿರಬೇಕು. ನಿನ್ನ ಮಗಳಿಗೆ ಬುದ್ಧಿ ಹೇಳು. ಅವಳು ಯಾವ ಕನಸು ಕಂಡಿದ್ದಾಳೋ ಆ ಕನಸು ನಾನು ಬದುಕಿರುವವರೆಗೂ ನನಸಾಗುವುದಿಲ್ಲ. ನಾನು ಮೌರ್ಯ ವಂಶಿಗಳ ಸಹಾಯ ಪಡೆದಿದ್ದೇನೆ, ಅವರ ಜೊತೆ ಸಂಧಿ ಮಾಡಿಕೊಂಡಿಲ್ಲ. ಮೌರ್ಯ ವಂಶಿ ಮತ್ತು ನಮ್ಮ ನಡುವೆ ಕೇವಲ ಒಂದೇ ಸಂಬಂಧ, ಅದು ಶತ್ರುತ್ವ ಮಾತ್ರ. ಒಂದು ಸಲ ವಿಶ್ವಾಸದ್ರೋಹ ಬಗೆದ ಮೇಲೆ ನಾನು ಮತ್ತೆ ಅವರ ಮೇಲೆ ಭರವಸೆ ಇಡುವ ತಪ್ಪು ಮಾಡಲಾರೆ. ಕೇವಲನಾಥ, ಈ ಮೌರ್ಯ ವಂಶಿಯನ್ನು ಹತೋಟಿಯಲ್ಲಿ ಇಡಬೇಕು. ಹತೋಟಿ ಯಾಕಣ್ಣ? ನೀನು ಹೂ ಅಂದರೆ ನಾನು ಈಗಲೇ ಈ ಆಟದಲ್ಲೇ ಇವರನ್ನು ಮುಗಿಸಿಬಿಡುತ್ತೇನೆ.
ನೀವು ಇದನ್ನು ಯಾಕೆ ತಡೆಯುತ್ತಿಲ್ಲ? ಈ ಆಟದಲ್ಲಿ ಕೇವಲ ಮರದ ಕತ್ತಿ ಬಳಸಬೇಕಿತ್ತು, ಇದನ್ನು ತಡೆಯಿರಿ. ನೀವು ಯಾಕಿಷ್ಟು ಚಿಂತೆ ಮಾಡುತ್ತಿದ್ದೀರಿ? ಇಲ್ಲಿ ಯಾರಿಗೂ ನಿಮ್ಮ ಯುವರಾಜನನ್ನು ಕೊಲ್ಲುವ ಉದ್ದೇಶವಿಲ್ಲ. ನಮ್ಮ ಜನರಿಗೆ ಯಾಕೋ ನಂಬಿಕೆ ಬರುತ್ತಿಲ್ಲ ನಿಮ್ಮ ಅಶೋಕ ಒಬ್ಬನೇ ತಕ್ಷಕನನ್ನು ಸೋಲಿಸಿದ ಎಂದು. ಅದಕ್ಕೆ ಈ ಜನರಿಗೆ ಅವನ ಪರಾಕ್ರಮ ತೋರಿಸುತ್ತಿದ್ದೇನೆ. ಒಂದು ವೇಳೆ ನೀವು ಆತಂಕ ಪಡುತ್ತಿದ್ದರೆ ನಮಗನಿಸುತ್ತದೆ ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲವೆಂದು. ನಾವು ಆಟ ಆಡುತ್ತಿದ್ದೆವು, ಆದರೆ ನೀವು ಈಗ ಗಂಭೀರವಾಗಿ ಸವಾಲು ಹಾಕಿದ್ದೀರಿ. ನಿಮ್ಮ ಸವಾಲು ನಿರಾಕರಿಸಿ ನಿಮಗೆ ನಿರಾಶೆ ಮಾಡಲಾರೆ. ಇಂದು ನೀನು ನನ್ನ ಮಗಳ ಚಾರ್ವಕಿಯ ಪ್ರೇಮಕ್ಕೆ ತಕ್ಕ ಬೆಲೆ ತೆರಲೇಬೇಕು ಅಶೋಕ. ನನ್ನ ಮಗಳು ಪ್ರೇಮದ ಭ್ರಮೆಯಲ್ಲಿ ಏನಾದರೂ ಮೂರ್ಖತನ ಮಾಡುವ ಮೊದಲೇ ನಾನು ಈ ಪ್ರೇಮದ ಎಲ್ಲ ಸಾಧ್ಯತೆಯನ್ನು ಅಳಿಸಿ ಹಾಕುತ್ತೇನೆ. ಇಂದು ಮತ್ತೆ ಅದೆಲ್ಲ ನೆನಪಾಯಿತು. ನೂರಳು ಹೇಗೆ ದಾಳಿ ಮಾಡಿದ್ದಳು, ಸುಶೀಮ ಮತ್ತು ಸಿಯಾಮಕ್ಕೆ ಎಲ್ಲೇ ಇದ್ದರೂ ಸುರಕ್ಷಿತವಾಗಿರಲಿ. ಗ್ರೀಕರು ಇಲ್ಲಿಗೆ ದಾಳಿ ಮಾಡಲೆಂದು ಬಂದಿದ್ದರು ಮತ್ತು ಮಾಡಿಯೋ ಬಿಟ್ಟರು. ಆದರೆ ಸುಶೀಮ ಇನ್ನೂ ಅವರ ಶಿಬಿರದಿಂದ ಮರಳಿ ಬಂದಿಲ್ಲ. ಹಾಗಾದರೆ ಅವನು ಯಾವುದೋ ಅಪಾಯಕ್ಕೆ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಸ್ವಲ್ಪ ಹೊತ್ತು ಮಾತ್ರ, ನಮ್ಮ ಯೋಜನೆ ಸಫಲವಾಯಿತು. ಭವನಕ್ಕೆ ನಮ್ಮ ಸೈನಿಕರು ನುಗ್ಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬಿಂದುಸಾರ ಸತ್ತ ಸುದ್ದಿಯು ಸಿಕ್ಕಿಬಿಡುವುದು. ಅಯ್ಯೋ, ಇವನು ಸತ್ತು ಹೋದ. ಯುವರಾಜ ಅಶೋಕನಿಗೆ ಜಯವಾಗಲಿ. 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 ನಿಮಗೆ ಆಟದ ಆನಂದ ಸಿಕ್ಕಿತೆ ಮಹಾರಾಜ? ನನಗಂತೂ ಆಟದ ಆನಂದ ಸಿಕ್ಕಿತು. ಇಂದು ಭೋಜನದಲ್ಲಿ ನಮ್ಮ ಜೊತೆ ನಿಮಗೂ ಆನಂದ ಸಿಗುವುದು.
ರಾತ್ರಿ ಭೋಜನ ಹೇಗಿರುತ್ತದೆ ಅಂದರೆ ಅಶೋಕ ಮಾತ್ರವಲ್ಲ ಇಡೀ ಮಗಧವೇ ಎಂದಿಗೂ ಮರೆಯಲಾರದು. ಹೆಲನಾಳನ್ನು ಬಂಧಿಸಿಟ್ಟು ಇವರು ನನ್ನ ಮಗಳಿಗೆ ಮಾತ್ರವಲ್ಲ ಮೆಕ್ಡೋನಿಯಾದ ಮಗಳಿಗೆ ಮೆಕ್ಡೋನಿಯಾದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ನನ್ನ ಬೇಡಿಕೆ ನಿರಾಕರಿಸಿಬಿಟ್ಟ. ಅವನೇನು ತಿಳಿದಿದ್ದಾನೆ? ನಿಕೇಟರ್ ಅಷ್ಟೊಂದು ದುರ್ಬಲನೆ, ತನ್ನ ಮಗಳನ್ನು ಬಂಧನದಿಂದ ಬಿಡಿಸಲಾರನೆ. ಭಾರಿ ಬೆಲೆ ತೆರಲಿದ್ದಾರೆ ಈ ಮೌರ್ಯ ವಂಶಿಗಳು. ದಾಳಿ ಮಾಡಿ. ಈ ಕೂಗು ಕೇಳಲಿಕ್ಕೆ ನಾನು ವರ್ಷಗಳಿಂದ ಕಾದಿದ್ದೆ. ಗ್ರೀಕ್ ಸೈನಿಕರ ಹೆಜ್ಜೆಯ ಪ್ರತಿಯೊಂದು ಧಮ್ 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 ಧಮ್, ಯಾವುದೋ ಪಕ್ಕವಾದ್ಯದಿಂದ ಹೊರಹೊಮ್ಮುವ ತಾಳದಂತಿದೆ. ಇದಕ್ಕೆ ನನ್ನ ಹೆಜ್ಜೆಯು ಕುಣಿಯಬೇಕೆನ್ನುತ್ತಿದೆ. ಇಂದು ನನ್ನ ಮಲಮಗ ಬಿಂದುಸಾರ ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟವನು. ಇಂದು ನನ್ನ ಕಣ್ಣ ಮುಂದೆ ಕೊನೆಯಾಗಿ ಹೋಗುತ್ತಾನೆ. ನಾನು ನನ್ನ ಈ ಕೈಗಳಿಂದಲೇ ಅವನನ್ನು ಕೊಲ್ಲಬೇಕು. ಬಿಂದುಸಾರ, ನಿಕೇಟರ್, ಏನಾಯ್ತು? ಬೆನ್ನ ಹಿಂದೆ ದಾಳಿ ಮಾಡಿದೆ. ನೀವು ಗ್ರೀಕರ ಹಣೆ ಬರಹವೇ ಇಷ್ಟು? ರಣ ಹೇಳಿ ನೀನು. ಇಲ್ಲ, ಈ ಸಲ ಇಲ್ಲ. ಈ ಸಲ ನಿನ್ನ ಸಾವಿಗೆ ಮೊದಲು ನಾನು ನಿನ್ನ ಕಣ್ಣುಗಳಲ್ಲಿ ಸಾವಿನ ಭಯವನ್ನು ಕಾಣಬೇಕು. ಒಬ್ಬ ಮೌರ್ಯ ವಂಶೀಯ ಕಣ್ಣಲ್ಲಿ ಸಾವಿನ ಭಯವಲ್ಲ, ವೀರ ಮರಣದ ಹೆಮ್ಮೆ ಇರುತ್ತದೆ. ಭಯ ನಿಮ್ಮ ಗ್ರೀಕರ ಹೆಗ್ಗುರುತು. ನಿನ್ನೆ ತಾನೇ ನಿನ್ನ ಪ್ರಾಣ ಭಿಕ್ಷೆ ಬೇಡಿದ್ದೆ. ನೀನು ಯಾವ ರೀತಿ ನೀನು ನನ್ನ ತಂದೆ ಮಹಾಸಾಮ್ರಾಟ ಚಂದ್ರಗುಪ್ತ ಮೌರ್ಯರ ಮುಂದೆ ಬಾಗಿದ್ದೆಯೋ, ಇಂದು ಹಾಗೆ ಬಾಗುವೆ ನಿಕೇಟರ್. ಆದರೆ ಇಂದು ನಾನು ನಿನ್ನನ್ನು ಕ್ಷಮಿಸುವ ತಪ್ಪು ಖಂಡಿತ ಮಾಡಲಾರೆ. ಸುಶೀಮನನ್ನು ಕಾಪಾಡು. ಇವರ ಸಂಭ್ರಮ ನೋಡಿದರೆ ಇವರಿಗೇನು ಗೊತ್ತೇ ಇಲ್ಲ. ಎಲ್ಲ ಗುಟ್ಟಾಗಿ ಮಾಡಿದ್ದಾರೆ. ಆದರೆ ಅದು ಹೇಗೆ ಸಾಧ್ಯ? ಬಹುಶಃ ಅವರು ಹಿತ್ತಲ ಬಾಗಿನಿಂದ ದಾಳಿ ಮಾಡಿರಬೇಕು. ಈಗೇನು ಮಾಡಲಿ? ನಿಕೇಟರ್ಗೆ ಈ ಸುರಂಗದ ಬಗ್ಗೆ ಮಾಹಿತಿ ಇರಲಾರದು. ಈ ಬಾರಿ ನಾನು ನಿನ್ನನ್ನು ಅಟ್ಟಾಡಿಸಿಕೊಳ್ಳುತ್ತೇನೆ. ನಿನ್ನ ಚೀರಾಟ ಕೇವಲ ಆರ್ಯವರ್ತ ಮಾತ್ರವಲ್ಲ, ಗ್ರೀಸ್ ವರೆಗೂ ಕೇಳಬೇಕು. ಸೆಲ್ಯೂಕಸ್ ನಿಕೇಟರ್ ಅಥವಾ ಅಪ್ಪಾಜಿ ಮಹಾರಾಜರು, ಇಬ್ಬರಲ್ಲಿ ಯಾರನ್ನು ಕಾಪಾಡಿದರೆ ಹೆಚ್ಚು ಲಾಭ? Thank you.
ಸಿಯಾಮ. ನಾನು ಇಲ್ಲಿಂದ ಹೋಗುವುದೇ ಒಳ್ಳೆಯದು. ಸೇನಾದಳಕ್ಕೆ ಆದೇಶ ಕೊಡಲು ಅನುಮತಿ ಕೊಡಿ. ಸೈನಿಕರೇ, ಸುರಕ್ಷಾ ಚಕ್ರ ಮಾಡಿ ಈಗಲೇ. ಹುಲಿಯ ಮುಖ ವಾಡವನ್ನು ತೊಟ್ಟರೆ ನರಿ ಹೋಲಿಯಾಗುವುದಿಲ್ಲ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅಶೋಕನ ರೀತಿ ಆಗಲಾರೆ. ನನಗಿಂದು ನಿನ್ನ ಬಗ್ಗೆ ತುಂಬಾ ಹೆಮ್ಮೆಯಾಗುತ್ತಿದೆ ಪುತ್ರ. ಇಂದು ನಿನ್ನ ಶೌರ್ಯದಿಂದ ಪಾಟಲಿಪುತ್ರವನ್ನು ಕಾಪಾಡಿದೆ, ನಮ್ಮೆಲ್ಲರನ್ನು ಕಾಪಾಡಿದೆ.
ವೀರ ರಾಜಪುತ್ರ ಸುಶೀಮನಿಗೆ ಜಯವಾಗಲಿ. 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 ನಿಕೇಟರ್ ಇನ್ನೂ ಬದುಕಿದ್ದಾನೆ, ಇದು ನಮ್ಮ ಪಾಲಿಗೆ ಒಳ್ಳೆಯ ವಿಷಯವಲ್ಲ. ಅವನು ಮತ್ತೊಮ್ಮೆ ಖಂಡಿತ ದಾಳಿ ಮಾಡುತ್ತಾನೆ. ನಾನು ಹೊರಗಿಂದ ಬಂದೆ ಅಪ್ಪಾಜಿ, ಹೊರಗೆ ಯಾರಿಗೂ ಇಲ್ಲಿ ದಾಳಿ ನಡೆದಿದ್ದು ಗೊತ್ತೇ ಇಲ್ಲ. ನಾವು ತುಂಬಾ ಎಚ್ಚರವಾಗಿರಬೇಕು, ಸೈನಿಕರ ಸಂಖ್ಯೆ ಹೆಚ್ಚಾಗಬೇಕು. ಒಂದು ವೇಳೆ ನಿಕೇಟರ್ ಮತ್ತೊಮ್ಮೆ ದಾಳಿ ಮಾಡಿದರೆ ಅದು ಇದಕ್ಕಿಂತ ಹೆಚ್ಚು ಹಾನಿ ಮಾಡಲಿದೆ. ಆದರೆ ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಸಿದ್ಧರಾಗುವುದು ಹೇಗೆ? ಅಶೋಕ ಸಾಮ್ರಾಟರ ಅನುಮತಿ ಇಲ್ಲದೆ ಜೀತ ಪದ್ಧತಿ ಕೊನೆಗೊಳಿಸಲು ರಾಜಕೋಶದ ಹಣ ಖರ್ಚು ಮಾಡಿಸಿದ್ದಾನೆ. ಈ ದುರದೃಷ್ಟದಿಂದಾಗಿ ನಾವು ಸೈನಿಕರ ಸಂಖ್ಯೆ ತಗ್ಗಿಸಬೇಕಾಯಿತು. ಒಂದು ವೇಳೆ ಅಶೋಕ ಯುವರಾಜನೆಂಬ ಅಹಂಕಾರ ತೋರಿಸದಿದ್ದರೆ ಇಂದು ನಮಗೆ ಈ ಗತಿ ಬರುತ್ತಿರಲಿಲ್ಲ. ಅಲ್ಲದೆ ನಮ್ಮ ಸರ್ವಶ್ರೇಷ್ಠ ಸೈನಿಕರು ಕಳಿಂಗದಲ್ಲಿದ್ದಾರೆ, ಯುವರಾಜ ಅಶೋಕನ ಜೊತೆ. ಅಶೋಕ ಎಷ್ಟು ದೊಡ್ಡ ಆಪತ್ತು ತಂದು ಬಿಟ್ಟ ನಮ್ಮ ಪಾಲಿಗೆ. ಚಿಂತಿಸಬೇಡಿ ಅಣ್ಣ, ನಾನು ಇವನ ವ್ಯವಸ್ಥೆ ಮಾಡಿದ್ದೇನೆ. ಇಷ್ಟು ತಡವೇಕೆ ಮಾಡಿದೆ? ನನ್ನ ಕುಟುಂಬದಿಂದ ದೂರ ಇರುವುದು ಸ್ವಲ್ಪ ಬೇಸರ ತಂದಿತ್ತು. ನಾನು ಹೇಳಿದ್ದೇನಲ್ಲ, ನನ್ನ ಕುಟುಂಬವು ನಿನ್ನ ಕುಟುಂಬವೇ. ಚಾರ್ವಾಕಿ, ನನ್ನ ತಾಯಿ, ನೀವು ಏನೆಲ್ಲ ಕಷ್ಟಪಟ್ಟಿರೋ ಅದು ನನಗೆ ಗೊತ್ತು. ನನ್ನ ಅಮ್ಮನೂ ಬಹಳ ವರ್ಷಗಳ ಕಾಲ ಇದನ್ನು ಅನುಭವಿಸಿದ್ದಳು. ನನಗೆ ಗೊತ್ತು, ಇದು ದೊಡ್ಡ ತ್ಯಾಗ ಮತ್ತು ದೊಡ್ಡ ತಾಳ್ಮೆ ಬೇಡುತ್ತದೆ. ನಿಮಗೆ ನನ್ನ ನಮಸ್ಕಾರಗಳು. ನಿನಗೆ ಒಳಿತಾಗಲಿ, ನಾವು ಸದಾ ನಿನಗೆ ಋಣಿಯಾಗಿರುತ್ತೇವೆ. ಋಣದ ಮಾತಾಡಿ ಖುದ್ದು ನೀವೇ ನನ್ನ ಒಳಿತಿಗೆ ಅಡ್ಡಿ ಮಾಡಿಬಿಟ್ಟಿರಿ ಅಮ್ಮ. ಬಾ ಚಾರ್ವಾಕಿ, ಆಗಿಂದ ಅತಿಥಿಗಳು ಮತ್ತು ಸಂಬಂಧಿಕರು ನಿನ್ನ ನೋಡಲು ಕಾದಿದ್ದಾರೆ. ಹಾ ಅಮ್ಮ, ಎಲ್ಲರನ್ನೂ ಭೇಟಿಯಾಗುತ್ತೇನೆ, ಆದರೆ ಇಷ್ಟು ಅವಸರ ಯಾಕೆ? ಅವಸರ ಇಲ್ಲದಿದ್ದರೂ ಶಿಷ್ಟಾಚಾರ ಇದೆ, ಅವರೆಲ್ಲರೂ ನಿನ್ನ ಹಿತೈಷಿಗಳು. ನಡಿ. ಇವನು ಯಾರು ಕೇವಲನಾಥರೆ? ಇವನು ಸಾಮ್ರಾಟ ಬಿಂದುಸಾರರ ಮಗ, ರಾಜಕುಮಾರ ಅಶೋಕ. ಯುವರಾಜ ಅಶೋಕ. ಆದರೆ ನನಗೆ ತಿಳಿದಿರುವಂತೆ ಸಾಮ್ರಾಟ ಬಿಂದುಸಾರರ ಹಿರಿಯ ಪುತ್ರ ಸುಶೀಮ ತಾನೆ? ಇವರು ಯುವರಾಜ ಹೇಗಾಗುತ್ತಾರೆ? ಯುವರಾಜ ಸುಶೀಮನೇ ಆಗಬೇಕಿತ್ತು, ಆದರೆ ನಾನು ಕೇಳಿದಂತೆ ಅಶೋಕ ತನ್ನನ್ನು ಎಲ್ಲರಿಗಿಂತ ಶ್ರೇಷ್ಠನೆಂದು ನಂಬಿದ್ದಾನೆ. ಅದಕ್ಕೆ ಇವನು ಮಹಾರಾಜರ ಬಳಿ ಅಟ ಹಿಡಿದು ಯುವರಾಜ ಪಟ್ಟ ಗಿಟ್ಟಿಸಿಕೊಂಡ. ಕೇಳಿದ್ದಕ್ಕೆ ಅವರ ತಂದೆ ಕೊಟ್ಟು ಬಿಟ್ಟರೆ? ನಿಮಗೆ ತಿಳಿದಿಲ್ಲ. ಅದು ಅಲ್ಲದೆ ಅಶೋಕ ಹುಟ್ಟಿದ 14 ವರ್ಷಗಳ ನಂತರ ಮೊದಲ ಸಲ ತನ್ನ ತಂದೆಯನ್ನು ಭೇಟಿ ಮಾಡಿದ್ದು. ಹೌದಾ? ಹೌದು. ಸಾಮ್ರಾಟರಿಗೆ ತುಂಬಾ ಪಾಪ ಪ್ರಜ್ಞೆ ಇತ್ತು ಮತ್ತು ಅಶೋಕನ ಮೇಲೆ ದಯೆ ಇತ್ತು. ಅಲ್ಲದೆ ಅಶೋಕನ ಅಮ್ಮ ಸಾಮ್ರಾಟರ ಅತ್ಯಂತ ಪ್ರೀತಿಯ ರಾಣಿ. ನಾನು ಕೇಳಿಪಟ್ಟಂತೆ ರಾಣಿ ಧರ್ಮ ಮತ್ತೊಮ್ಮೆ ಗರ್ಭಧರಿಸಿದ್ದಾರೆ. ಕ್ಷಮೆ ಇರಲಿ, ಆದರೆ ಇದು ಕಾರಣವಲ್ಲ. ಯುವರಾಜ ಅಶೋಕ ತಮ್ಮ ಯೋಗ್ಯತೆ ಸಾಬೀತು ಮಾಡಿದ್ದಾರೆ, ಒಬ್ಬರೇ ತಕ್ಷಶಿಲೆಯನ್ನು ಗೆದ್ದಿದ್ದಾರೆ. ನಿಮಗಿದು ತಿಳಿದಿರಲಿ. ಯುವರಾಜ ಅಶೋಕ ಇಲ್ಲದೆ ಹೋಗಿದ್ದರೆ ನಾವು ಈ ಭವ್ಯ ಕೂಟದಲ್ಲಿ ಊಟ ಮಾಡುತ್ತಿರಲಿಲ್ಲ.
ಬನ್ನಿ ಕುಳಿತುಕೊಳ್ಳೋಣ. ಯುವರಾಜ ಅಶೋಕ ಮತ್ತು ಅವರ ಜೊತೆಗಾರರನ್ನು ಅವರ ವಿಶೇಷ ಜಾಗದಲ್ಲಿ ಕೂರಿಸು. ಅಲ್ಲ, ಅಲ್ಲಿ ಕೇವಲ ಪರಿವಾರದ ಸದಸ್ಯರು ಕೂರುತ್ತಾರೆ. ಕ್ಷಮೆ ಇರಲಿ. ಅಲ್ಲ ಅಲ್ಲ, ಈ ಜಾಗ ಮಹಾರಾಜರ ಆಪ್ತ ಗೆಳೆಯರು ಮತ್ತು ಆಪ್ತ ಬಂಧುಗಳಿಗೆ ಕಾಯ್ದಿರಿಸಲಾಗಿದೆ. ಈಗ ಇವನಿಗೆ ಕೋಪ ಬರುತ್ತದೆ. ನಮಗೆ ಕಾರಣ ತಿಳಿಯುತ್ತದೆ. ಇವನನ್ನು ಪಾಟಲಿಪುತ್ರಕ್ಕೆ ಕಳಿಸಲು. ಅಲ್ಲ ಅಲ್ಲ, ಇದು ಮಂತ್ರಿಮಂಡಲಕ್ಕೆ. ಹಾಗಾದರೆ ನಮ್ಮ ಜಾಗ ಅಲ್ಲಿ ನೆಲದ ಮೇಲೆ ತಾನೆ? ನನ್ನನ್ನು ಕ್ಷಮಿಸಿಬಿಡಿ, ನಾನು ಇಲ್ಲಿ ಊಟ ಮಾಡಲು ಸಾಧ್ಯವಿಲ್ಲ. ಯಾಕೆ? ಏಕೆಂದರೆ ನಿಮ್ಮ ಈ ಸ್ವಾಗತದಿಂದ ನಾನು ತೃಪ್ತನಾಗಿ ಬಿಟ್ಟಿದ್ದೇನೆ. ನೀವು ನನ್ನ ಆತಿಥ್ಯದ ಬಗ್ಗೆ ಎಷ್ಟೆಲ್ಲ ತಿಳಿದಿದ್ದೀರಿ. ನಿಮಗೆ ಹೇಗೆ ಗೊತ್ತಾಯಿತು ನಾನು ಆರಂಭದ ವರ್ಷಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡುತ್ತಿದ್ದೆ? ಇಷ್ಟು ಕಾಳಜಿ ಯಾರು ವಹಿಸುತ್ತಾರೆ ತಮ್ಮ ಅತಿಥಿಗಳ ಇಷ್ಟಾನಿಷ್ಟದ ಬಗ್ಗೆ? ನಿಮ್ಮ ಈ ಆತಿಥ್ಯ ಕಂಡು ನನ್ನ ಹೊಟ್ಟೆ ತುಂಬಿ ಹೋಯಿತು. ನಿಮಗೆ ನೆನಪಿರಲಿ, ನಾನಿದನ್ನು ಮರೆಯಲಾರೆ. ಚಾರ್ವಾಕಿ, ನಿಮ್ಮ ಸಂಶಯ ಸರಿಯಾಗಿದೆ. ಇದರಲ್ಲಿ ಬೆರೆಸಿದ ಮದ್ದು ಕೇವಲ ಗ್ರೀಕರ ಬಳಿ ಸಿಗುವಂಥದ್ದು. ರುಚಿಯೇನೋ ಚೆನ್ನಾಗಿರುತ್ತದೆ, ಆದರೆ ಇದನ್ನು ಕುಡಿದ ಕೂಡಲೇ ಗಾಢನಿದ್ರೆ ಬರುತ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕೆಂದರೆ ಇದು ನಮ್ಮ ಅರಮನೆ ಪಾಕಶಾಲೆಯಲ್ಲಿಯೇ ಸಿದ್ಧವಾಗಿರಬೇಕು. ಅಲ್ಲಿ ಪಾನಕ ಯಾರು ಮಾಡಿದ್ದು? ನನ್ನ ಅನುಮಾನದಂತೆ ದ್ರೋಹಿ ನಮ್ಮವರೇ ಯಾರೋ ಇರಬೇಕು. ನಿಮ್ಮ ಸಂಶಯ ಸಂಪೂರ್ಣ ಸರಿಯಾಗಿದೆ ಸಾಮ್ರಾಟರೆ. ಯಾಕೆಂದರೆ ಹಿತ್ತಲ ಬಾಗಿಲು ಮುರಿಯಲಾಗಿಲ್ಲ, ಅದನ್ನು ಯಾರೋ ಗ್ರೀಕರಿಗಾಗಿ ತೆರೆದಿದ್ದಾರೆ. ಅಷ್ಟು ಸಹಜವಾಗಿ ಅಷ್ಟು ಸುಲಭವಾಗಿ ದಾಳಿ ಮಾಡಿದ್ದು ನೋಡಿದರೆ ಒಂದಂತೂ ಖಚಿತ, ಯಾರೋ ನಮ್ಮವರೇ ಸಹಾಯ ಮಾಡಿದ್ದಾರೆ. ಅದು ಯಾರಿರಬಹುದು? ಯಾರವರು ಗ್ರೀಕರಿಗೆ ಅಷ್ಟು ಹತ್ತಿರದವರು? ಯಾರವರು ಗ್ರೀಕರ ಮೇಲೆ ಅನುಕಂಪ ಇದ್ದವರು? ನಮ್ಮ ನಡುವೆ ಇಬ್ಬರಿಗೆ ಮಾತ್ರ ಗ್ರೀಕರೊಡನೆ ಸಂಬಂಧವಿತ್ತು, ರಾಜಕುಮಾರ ಜಸ್ಟಿನ್ ಮತ್ತು ರಾಜಮಾತೆ ಹೆಲೆನಾ. ಇವರಲ್ಲಿ ರಾಜಕುಮಾರ ಜಸ್ಟಿನ್ ಸತ್ತು ಹೋಗಿದ್ದಾರೆ ಮತ್ತು ರಾಜಮಾತೆ ಹೆಲೆನಾ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಹಾಗಾದರೆ ಈ ದ್ರೋಹಿ ರಾಜಮಾತೆ ಇಲ್ಲ ರಾಜಕುಮಾರ ಜಸ್ಟಿನ್, ಅಥವಾ ಇಬ್ಬರೊಂದಿಗೂ ಗಾಢ ಸಂಬಂಧ ಹೊಂದಿದವರು ಯಾರಿರಬಹುದು? ಒಬ್ಬ ರಾಜದ್ರೋಹಿಯ ಮಗನಾಗಿದ್ದಕ್ಕೆ ಎಷ್ಟು ಶಿಕ್ಷೆ ಕೊಡುತ್ತೀರಿ? ನಾನು ರಾಜಮಾತೆಗೆ ಆಪ್ತನಾಗಿದ್ದೆ, ಆದರೆ ಅವರನ್ನು ನಂಬಿದ್ದು ನನ್ನ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿತ್ತು. ಹಾಗಂದ ಮಾತ್ರಕ್ಕೆ ನಾನು ಗ್ರೀಕರನ್ನು ಬೆಂಬಲಿಸಬೇಕಿಲ್ಲ. ನೀವೇ ಯೋಚಿಸಿ ನೋಡಿ, ನಾನು ನನ್ನದೇ ಕುಟುಂಬದ ಮೇಲೆ ದಾಳಿ ಮಾಡಿಸುತ್ತೇನಾ?
ಅಲ್ಲದೆ ಖುದ್ದು ನಾನೇ ಗ್ರೀಕ್ ಸೈನಿಕರೊಡನೆ ಕಾದಾಡುತ್ತಿದ್ದೆ. ಇನ್ನು ನಿಕಟರ ಮಾತು ಕೇಳಿ, ಅಪ್ಪಾಜಿಯೇ ಮೋಸ ಹೋಗಿರುವಾಗ ನಾನಿನ್ನು ತುಂಬಾ ಚಿಕ್ಕವನು. ನೀವೆಲ್ಲ ನೆನಪಿಸಿಕೊಳ್ಳಿ, ನಾನು 3 ಹೊತ್ತು ಇಲ್ಲೇ ಇದ್ದೆ, ನಿಮ್ಮೆಲ್ಲರ ಜೊತೆ ಹೋಳಿ ಆಡುತ್ತಿದ್ದೆ. ಆ ಹೊತ್ತು ಇಲ್ಲಿ ಗೈರು ಹಾಜರಾಗಿದ್ದು ನನ್ನ ಸೋದರ ಸುಶೀಮಾ. ಯಾರಿಗೆ ಗೊತ್ತು, ಅವರು ಸೋದರ ಅಶೋಕ ಇಲ್ಲದ ಸಮಯದಲ್ಲಿ ತಾನು ಶ್ರೇಷ್ಠನನ್ನು ತೋರಿಸಿಕೊಳ್ಳಲು ಪ್ರಯತ್ನಿಸಬಹುದು. ಮೂರ್ಖ ನೀನು, ನನ್ನ ಶ್ರೇಷ್ಠತೆ ತೋರಿಸಲು ನಾನು ಗ್ರೀಕರಿಗೆ ಸಹಾಯ ಮಾಡುತ್ತೀನಾ? ನನಗೆ ಅವರ ಮೇಲೆ ಸಂಶಯ ಬಂದಿತ್ತು, ಅದಕ್ಕೆ ಸತ್ಯ ತಿಳಿಯಲು ಅವರ ಶಿಬಿರಕ್ಕೆ ಹೋಗಿದ್ದೆ, ಸಿಕ್ಕಿಬಿದ್ದೆ. ರಾತ್ರಿ ಇಡೀ ನನಗೆ ಹಿಂಸೆ ಕೊಟ್ಟರು, ನನ್ನನ್ನು ಕಟ್ಟಿ ಹಾಕಿದ್ದರು. ಅದಕ್ಕಿಂತ ಮುಖ್ಯವಾಗಿ ನಾನು ಅವರ ಶಕ್ತಿ ಮತ್ತು ಸಿದ್ಧತೆಯನ್ನು ಕಂಡುಬಂದಿದ್ದೇನೆ. ಖಚಿತವಾಗಿ ಹೇಳಬಲ್ಲೆ, ಇದು ಅಂತ್ಯವಲ್ಲ. ಅವರು ಖಂಡಿತ ಮತ್ತೊಮ್ಮೆ ದಾಳಿ ಮಾಡುತ್ತಾರೆ. ದೇವರೇ, ಮೊದಲೇ ನಮ್ಮಲ್ಲಿ ಇವರ ಜೊತೆ ಕಾದಾಡಲು ಕಾದಾಡಿ ಗೆಲ್ಲಲು ಸೈನಿಕರಿಲ್ಲ, ಈಗ ಈ ಖುರಾಸನಿ ಸೈನಿಕರು ಸೇರಿಕೊಂಡಿದ್ದಾರೆ. ನಾವು ಈಗೇನು ಮಾಡುವುದು? ಇದೆಲ್ಲ ಆ ಅಶೋಕನ ಮೂರ್ಖತನದ ಕಾರಣಕ್ಕೆ ನಡೆಯುತ್ತಿದೆ. ಜೀತ ಪದ್ಧತಿ ನಿಲ್ಲಿಸಿಬಿಟ್ಟ, ಅದು ರಾಜಕೋಶದ ಹಣ ಖರ್ಚು ಮಾಡಿ. ಇದಿಲ್ಲದಿದ್ದರೆ ನಮ್ಮ ಮಗದ ಇಷ್ಟು ದುರ್ಬಲವಾಗುತ್ತಿರಲಿಲ್ಲ. ಇಂದು ನಾವು ಪಾಟಲಿ ಪುತ್ರ ಕಳೆದುಕೊಂಡರೆ ಅಪ್ಪಾಜಿ, ಅದಕ್ಕೆ ಜವಾಬ್ದಾರಿ ಕೇವಲ ಅಶೋಕ ಮಾತ್ರ, ಬೇರೆ ಯಾರೂ ಅಲ್ಲ. ಮಗನೇ, ನೀನು ಎಲ್ಲೇ ಇದ್ದರೂ ಬೇಗನೆ ಮರಳಿ ಬಾ, ನಿನ್ನ ತಾಯಿನಾಡಿಗೆ ನಿನ್ನ ಅಗತ್ಯವಿದೆ. ಅವರ ಪ್ರಾಣ ರಕ್ಷಣೆ ಮಾಡಿ, ಅವರ ಮಾನ ರಕ್ಷಣೆ ಮಾಡಿ ಅವರ ರಾಜ್ಯವನ್ನು ಹಿಂದಿರುಗಿಸಿಕೊಟ್ಟರು, ಇಂಥ ಅಪಮಾನ ಇಷ್ಟು ಕೃತಜ್ಞರಾಗಲು ಹೇಗೆ ಸಾಧ್ಯ? ನಾನು ಈಗಲೇ ಈ ಅವಮಾನಕ್ಕೆ ತಕ್ಕ ಉತ್ತರ ಕೊಡುತ್ತೇನೆ. ಬೇಡ, ಇದು ಸರಿಯಲ್ಲ. ಸರಿಯಲ್ಲ? ಹಾಗಾದ್ರೆ ಅವರು ಮಾಡಿದ್ದು ಸರಿಯಾಗಿತ್ತ? ಯುವರಾಜ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಾವು ಇಲ್ಲಿ ಅಪ್ಪಾಜಿಯ ಪ್ರತಿನಿಧಿಯಾಗಿದ್ದೇವೆ, ಮಗದದ ಪ್ರತಿನಿಧಿಯಾಗಿದ್ದೇವೆ. ನಾವು ಏನೇ ತಪ್ಪು ಮಾಡಿದರೂ ಅಪ್ಪಾಜಿಗೆ ನೋವಾಗುತ್ತದೆ. ಅಶೋಕ, ನಿನ್ನ ಮಾತು ಸರಿಯಾಗಿದೆ, ಆದರೆ ಈ ಅವಮಾನಕ್ಕೆ ನಮ್ಮ ಅಸಮಾಧಾನ ತೋರ್ಪಡಿಸುವುದು ತಪ್ಪಲ್ಲ. ಯಾಕೆಂದರೆ ನೀನು ಸಾಮ್ರಾಟ ಬಿಂದುಸಾರ ಮತ್ತು ಮಗದದ ಪ್ರತಿನಿಧಿಯಾಗಿರುವೆ, ಮತ್ತು ನಿನ್ನ ಅವಮಾನ ಸಾಮ್ರಾಟ ಬಿಂದುಸಾರ ಮತ್ತು ಮಗದದ ಅವಮಾನಕ್ಕೆ ಸಮ. ನಾವು ಇದಕ್ಕೆ ಉತ್ತರ ಕೊಡಲೇಬೇಕು. ನಾವು ಮಾತಿನ ಮೂಲಕ ಉತ್ತರ ಕೊಟ್ಟರೆ ಅದು ಅಪಾರ್ಥಕ್ಕೆ ದಾರಿ ಮಾಡಿಕೊಡುತ್ತದೆ. ನಮ್ಮ ಮಾತಿನ ಪದಗಳನ್ನು ತಮ್ಮ ಸಂದರ್ಭಕ್ಕೆ ತಕ್ಕಂತೆ ಬದಲಿಸಿಕೊಂಡು ತಮಗೆ ಬೇಕಾದಂತೆ ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ನಮ್ಮ ಉತ್ತರ ನಮ್ಮ ಮೌನವೇ ಕೊಡಲಿದೆ. ಮಹಾರಾಜ ಜಗನ್ನಾಥರಿಗೆ ನಮ್ಮನ್ನು ಸತ್ಕರಿಸಲು ಇಷ್ಟವಿಲ್ಲದಿದ್ದರೆ ಬೇಕಾಗಿಲ್ಲ, ನಾವು ಇಲ್ಲಿರುವುದು ಬೇಡ. ಇಷ್ಟಕ್ಕೂ ನನ್ನ ಮನಸ್ಸಿಗೆ ತುಂಬ ಆತಂಕವಾಗುತ್ತಿದೆ. ನಾವು ಆದಷ್ಟು ಬೇಗ ಪಾಟಲಿಪುತ್ರಕ್ಕೆ ಮರಳಬೇಕು. ಯಾಕೋ ನನಗೆ ಅನಿಸುತ್ತಿದೆ ಅಲ್ಲಿ ಎಲ್ಲವೂ ಸರಿಯಿಲ್ಲ. ಮೀರ್ ಮತ್ತು ನಿಕೇಟರ್ಗೆ ಯಾವೆಲ್ಲ ಸುರಂಗದ ಬಗ್ಗೆ ತಿಳಿದಿತ್ತೋ ಅವನ್ನು ಈಗ ಮುಚ್ಚಲಾಗಿದೆ. ಅವರಿಬ್ಬರಿಗೂ ಹೊಸ ಸುರಂಗಗಳ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲ ಪ್ರವೇಶ ದ್ವಾರ ಪ್ರಬಲಗೊಳಿಸಿ, ಸುರಕ್ಷಿತಗೊಳಿಸಿ, ಬೇಗ ಹೋಗಿ. ಬಿಂದುಸಾರ ತಪ್ಪು ತಿಳಿದಿದ್ದಾನೆ.
ಈ ಬಾಗಿಲುಗಳು ನಮ್ಮನ್ನು ತಡೆಯಲಾರವು. ಜಯೀ ಭವ. ಸುಶೀಮಾ, ಧೀರತರ ತೋರುವುದು ಮುಖ್ಯ, ವೀರ ಮರಣ ಹೊಂದುವುದಲ್ಲ. ಯಾರು ಜೀವಂತ ಬರುತ್ತಾರೋ ಇಲ್ಲವೋ, ನೀನು ಜೀವಂತವಾಗಿ ಮರಳಬೇಕು. ವಿಜಯೀ ಭವ. ನಿಮಗೆ ತಿಳಿದಿಲ್ಲ, ನನಗೆ ಗೆಲ್ಲಲು ಆಶೀರ್ವಾದ ಮಾಡಿ ನೀವು ನಿಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಿದ್ದೀರಿ. ಗೋಡೆ ಮೇಲೆ ಹತ್ತಿ. ಹರ ಮಹಾದೇವ, ಹರ ಹರ ಮಹಾದೇವ. ಸಿಯಾಮಕ್, ಇವರು ಮೇಲೆ ಬರದಂತೆ ತಡೆಯಬೇಕು. ಹೋಗು, ಮತ್ತಷ್ಟು ಸೈನಿಕರನ್ನು ಕರೆದು ತಾ. ಶತ್ರುಗಳು ಕೋಟೆ ಗೋಡೆಯನ್ನು ಹತ್ತುತ್ತಿದ್ದಾರೆ. ಏನು, ನಾವು ಏನಾದರೂ ಮಾಡಬೇಕು? ನಾವೇನು ಮಾಡಬಲ್ಲೆವು ಈಗ? ಇದು ಯುದ್ಧ ರಾಣಿ ಧರ್ಮ, ಪಾಕಶಾಲೆಯಲ್ಲಿ ಪೂರಿ ಕರೆದಂತಲ್ಲ. ಎಣ್ಣೆ, ಎಣ್ಣೆ, ಎಣ್ಣೆ. ನಾವು ಎಣ್ಣೆ ಕಾಯಿಸಿ ಶತ್ರುಗಳ ಮೇಲೆ ಸುರಿಯಬಹುದು. ಅಶೋಕನು ತಕ್ಷಶಿಲೆಯಲ್ಲಿ ಇದನ್ನೇ ಮಾಡಿದ. ನಾನು ನಿಮ್ಮ ಮಾತನ್ನು ಒಪ್ಪುತ್ತೇನೆ. ನಾವು ಈಗಲೇ ಅದನ್ನು ಮಾಡೋಣ. ಹಾ, ಹಾಗೆ ಮೆಣಸು, ಒಣಮೆಣಸು ಬೀಸಿತ್ತು, ಅದು ಬೇಕಾಗುತ್ತದೆ. ಮತ್ತಷ್ಟು ಸಾಮಗ್ರಿ ಬೇಕಾಗುತ್ತದೆ. ಬನ್ನಿ, ಧೈರ್ಯವಿದ್ದರೆ ಬನ್ನಿ. ನಾನು ಚಾರುವಕ್ಕಿಗೆ ಹೇಳಿ ಬರುತ್ತೇನೆ. ಇಷ್ಟೆಲ್ಲ ಮಹಾರಾಜ ಜಗನ್ನಾಥ ಮಾಡಿದ್ದು, ಅದರಲ್ಲಿ ಚಾರುವಕ್ಕಿಯ ತಪ್ಪೇನೂ ಇಲ್ಲ. ಅವಳು ನನ್ನ ಗೆಳತಿ ಎಂದೆಂದಿಗೂ. ಅದಕ್ಕೆ ನಾನು ಹೋಗುವ ಮೊದಲೇ ಅವಳಿಗೆ ಹೇಳಿ ಬರುತ್ತೇನೆ. ಒಂದು ವೇಳೆ ನಾನು ಅರಗಿನ ಮನೆಯ ನಂತರ ಎಲ್ಲ ಸುರಂಗ ಮುಚ್ಚಿಸದೆ ಹೋಗಿದ್ದರೆ ಈ ಹೊತ್ತಿಗೆ ನನ್ನ ಸೈನಿಕರು ಒಳಗೆ ನುಗ್ಗಿ ಈ ಯುದ್ಧ ಮುಗಿಸಿಬಿಡುತ್ತಿದ್ದರು. ಈ ಸಿಯಾಮಕ್ ಎಲ್ಲಿ ಹೋದ? ಇಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲ? ನನಗೆ ಇನ್ನಷ್ಟು ಬಾಣ ಬೇಕು, ಇಲ್ಲದಿದ್ದರೆ ತಡೆಯಲು ಆಗುವುದಿಲ್ಲ. ನಿಲ್ಲು, ನನ್ನ ಮಾತು ಕೇಳು. ಸೋದರ ಸುಶೀಮನ ಬಳಿ ಸಾಕಷ್ಟು ಬಾಣವಿದೆ. ಈ ಬಾಣಗಳನ್ನು ಅಪ್ಪಾಜಿ ಮಹಾರಾಜರಿಗೆ ಕೊಡು. ಇಂದು ಗ್ರೀಕ್ ಸೈನ್ಯ ಪಾಟಳಿಪುತ್ರ ಗೆಲ್ಲುವುದನ್ನು ಯಾರೂ ಕೂಡ ತಡೆಯಲಾಗದು.